ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶರತ್ ಕನ್ನಡಿಗ. ಇವತ್ತಿನ ವಿಡಿಯೋದಲ್ಲಿ ಒಂದು ಬೆಸ್ಟ್ ಅರ್ನಿಂಗ್ಸ್ ಆ್ಯಪ್ ಬಳಿ ಆ್ಯಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತು ನಾನು ಹೇಳ್ತಿರೋ ಅರ್ನಿಂಗ್ಸ್ ಬಗ್ಗೆ ವಿದ್ಯಾರ್ಥಿಗಳಿಗಾಗಿಯೇ ಬಿಟ್ಟಿರೋ ಒಂದು ಅರ್ನಿಂಗ್ಸ್ ಆ್ಯಪು. ಅದೇನು ಮತ್ತು ಅದೇನು ವಿಚಾರ, ಅದು ಹೇಗೆ ಯೂಸ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದು ಮೊದಲ ಬಾರಿ ನೀವು ನನ್ನ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಗೈಸ್. ಗೈಸ್ ಬನ್ನಿ ಗೈಸ್, ವಿಡಿಯೋ ತಡ ಮಾಡೋದ್ಬೇಡಿ, ವಿಡಿಯೋ ಶುರು ಮಾಡೋಣ. ಗೈಸ್ ಇದು ಮೇಯ್ನ್ ಆಗಿ ಬಂದು ವಿದ್ಯಾರ್ಥಿಗಳು ಅರ್ನಿಂಗ್ಸ್ ಮಾಡೋದಕ್ಕೋಸ್ಕರ ಈ ಥರ ಒಂದು ಆ್ಯಪ್ನ ರಿಲೀಸ್ ಮಾಡಿದ್ದಾರೆ. ಈಗ ಮೊದಲು ನೀವು ಈ ಆ್ಯಪು ಪ್ಲೇಸ್ಟೋರ್ ಕೂಡ ಅವೈಲೇಬಲ್ ಇದೆ, ಅದೇನು ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಗೈಸ್ ನೀವು ಪ್ಲೇಸ್ಟೋರ್ನ ಓಪನ್ ಮಾಡಬೇಕಾಗುತ್ತೆ. ಪ್ಲೇಸ್ಟೋರ್ನ ಓಪನ್ ಮಾಡಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಫನ್ ಗ್ರೋ ಅಂತ ಹೊಡಿಬೇಕಾಗುತ್ತೆ, ಸರ್ಚ್ ಮಾಡಬೇಕಾಗುತ್ತೆ. ಗೈಸ್ ಫನ್ ಗ್ರೋ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಇಲ್ಲಿ ಫಸ್ಟ್ ಒಂದು ಫನ್ ಗ್ರೋ ಟೀನ್ ಸರ್ ಫರ್ ಫ್ರೀಲೆನ್ಸರ್ ಅಂತ ಇದೆಯಲ್ಲ ಗೈಸ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ಗೈಸ್, ಇದೇ ಆ್ಯಪ್ ಕೂಡ ಪ್ಲೇಸ್ಟೋರಾಗಿ ಅವೈಲೇಬಲ್ ಇದೆ, ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಗೈಸ್. ಗೈಸ್ ಇದು ನೀವು ಡೌನ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೀವು ಇದನ್ನು ಓಪನ್ ಮಾಡಬೇಕಾಗುತ್ತೆ ಗೈಸ್. ಓಪನ್ ಮಾಡಿದ್ಮೇಲೆ ನಿಮಗೆ ಒಂದು ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ನೀವು ಒ ಟಿ ಪಿ ಜಸ್ಟ್ ಮಾಡಿ ಮತ್ತು ಇನ್ವೈಟ್ ಕೋಡ್ ಅಂತ ಕೇಳಿದ್ರೆ ನಿಮಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ಇನ್ವೈಟ್ ಕೋಡ್ ಅಂತ ಒಂದು ಕೊಟ್ಟಿರ್ತೀನಿ, ನೀವು ಅದನ್ನು ಇನ್ವೈಟ್ ಕೋಡ್ ಆ್ಯಡ್ ಮಾಡಿ. ನೆಕ್ಸ್ಟು ನಿಮಗೆ ಅರ್ನೇ ಮನಿ ಅಂತ ಬರುತ್ತೆ, ಅರ್ನಿಂಗ್ ಮನಿ ಅಂತ ಕ್ಲಿಕ್ ಮಾಡಿಬಿಟ್ಟು ಇನ್ನೊಂದು ನಿಮಗೆ ಇಂಟ್ರೆಸ್ಟ್ ಫಾರ್ಮ್ ಅಂತ ಬರುತ್ತೆ, ಅಲ್ಲಿ ವಿಡಿಯೋ ಕ್ರಿಯೇಷನ್ ಸರ್ವೇಸು ಕಂಟೆಂಟ್ ಕಾಂಟೆಂಟ್ ರೈಟಿಂಗ್ ಅಂತ ಒಂದು ಇದು ಕೊಡಿ, ಒಂದು ಮೂರು ಆಪ್ಷನ್ ಇರುತ್ತೆ ಅದು ಕೊಡಿ. ಕೊಟ್ಬಿಟ್ಟು ನೆಕ್ಸ್ಟು ಮಾಡಬೇಕಾದ ಕೆಲಸ, ನೀವು ಇನ್ವೈಟ್ ಕೂಡ ಹಾಕ್ಬೋದ ಮೇಲೆ ನಿಮಗೆ ಇಂಟ್ರೆಸ್ಟ್ ಫಾರ್ ವರ್ಕ್ ಇಫ್ ಇದು ಕೇಳುತ್ತೆ ಲಿಸ್ಟು, ಅದು ಅದಾದಮೇಲೆ ನೆಕ್ಸ್ಟ್ ನಿಮಗೆ ಜೆಂಡರು ಮತ್ತು ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಕೊಟ್ಬಿಟ್ಟು ಸಬ್ಮಿಟ್ ಮಾಡಿ ಗೈಸ್. ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಗೈಸ್. ಗೈಸ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಬಂದಮೇಲೆ ನೀವೇನು ಮಾಡಬೇಕು ಅಂದರೆ ನಿಮಗೆ ಒಂದು ಡೈಲಿ ಸ್ಪಿನ್ ಕೂಡ ಇರುತ್ತೆ, ಆ ಡೈಲಿ ಸ್ಪಿನ್ನು ಮತ್ತು ನೀವು ಇದನ್ನು ವಿತ್ಡ್ರಾ ಕೂಡ ಮಾಡ್ಬೋದು. ಒಂದು ವಿತ್ಡ್ರಾ ಒಂದು ಸತಿ ಮಾಡ್ಬೋದು, ನಿಮ್ಗೆ ಅದನ್ನು ಲೈಫ್ ಪ್ರೂಫ್ ಆಗಿ ತೋರಿಸ್ತೀನಿ, ಅದೇ ಹೇಗೆ ಅಂತ ಎಲ್ಲ ಹೇಳ್ಕೊಡ್ತೀನಿ. ಈಗ ನೋಡಿ ಗೈಸ್, ಫಸ್ಟ್ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ನಿಮಗೆ ಡೈಲಿ ಸ್ಪಿನ್ ಹೇಗೆ ಇದು ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಒಂದು ರೌಂಡಾಗಿ ಒಂದು ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಗೈಸ್ ಈ ಥರ ಸ್ಪಿನ್ ಇದು ಓಪನ್ ಆಗುತ್ತೆ. ನೀವು ಅವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಿಮಗೆ ಇಲ್ಲಿ ಗೋ ಅಂತ ಇದೆಯಲ್ಲ, ಗೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಗೈಸ್ ಗೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ 5 ರುಪೀಸ್, 2 ರುಪೀಸ್, 1 ರುಪೀಸ್, ಡಕ್ಔಟು, 1,500, 100, 50, 20, 10 ಇರುತ್ತೆ ಗೈಸ್. ನಿಮ್ಗೆ ಇದ್ರ ಆ ಸ್ಪಿನ್ನಲ್ಲಿ ಯಾವುದಾದ್ರು ಬಿದ್ದರೆ ನಿಮಗೆ ಅದು ಆ ಮನಿ ಏನಿದೆಯೋ ಅದು ನಿಮಗೆ ಕಲೆಕ್ಟ್ ಆಗುತ್ತೆ ಗೈಸ್. ಮತ್ತು ಇಲ್ಲಿ ನಿಮಗೆ ಓಮು ವಾಲೆಟ್ ಅಂತ ಇದೆ, ಇಲ್ಲಿ ವಾಲೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವು ಎಷ್ಟು ಜನ ಎಷ್ಟು ಅಮೌಂಟ್ ಇದೆ ಅಷ್ಟು ತೋರಿಸುತ್ತೆ ಗೈಸ್. ನೆಕ್ಸ್ಟ್ ನೀವು ಇನ್ನೇನು ಮಾಡಬೇಕು ಅಂದರೆ ಗೈಸ್ ಇಲ್ಲಿ ನೆಕ್ಸ್ಟು ನೋಡಿ ಗೈಸ್, ಇಲ್ಲಿ ನಿಮಗೆ ಇಲ್ಲಿ ಈಗ 175 ಅಂತ ಇದೆ, ಮತ್ತು ಇಲ್ಲಿ 15 ರುಪೀಸ್ ಅಂತ ಇದೆ ಗೈಸ್. ನೆಕ್ಸ್ಟು ನಿಮಗೆ ಇಲ್ಲಿ 175 504 ಅಂತ ನಿಮಗೆ ಬರುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ವಲ್ಪ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ರೆಫರ್ ಆ್ಯಂಡ್ ರೆಫರ್ ಅಂತ ಇದೆಯಲ್ಲ, ರೆಫರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಸೆಂಡ್ ಇನ್ವೈಟ್ ಅಂತ ಇದೆ. ಮತ್ತು ನೋಡಿ ಗೈಸ್, ಇಲ್ಲಿ ನಿಮ್ಗೆ ಇನ್ವೈಟ್ ಕೊಡ್ ಇನ್ವೈಟ್ ಕೂಡ ಇದೆ, ನಿಮಗೆ ಕೊಡ್ತೀನಲ್ಲ ಇನ್ವೈಟ್ ಕೂಡ ಅದು ಇದು ಮಾಡಿ. ಮತ್ತು ಇಲ್ಲಿ ನಿಮಗೆ ಸೆಂಡ್ ವೇಟ್ ಮಾಡೋಕ್ಕೆ ಎಂಟರ್ ಪರ್ಸನ್ ನೇಮು ಮತ್ತು ನಂಬರ್ ಅಥವಾ ಇಮೇಲ್ ಹಾಕಿ ನೀವು ಇನ್ವೈಟ್ ಕೊಡಿದ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ನಿಮಗೆ ರೆಫರ್ ಮಾಡಿ, ನೀವು ರೆಫರ್ ಮಾಡಿದ್ರೆ ನಿಮಗೆ ಅಮೌಂಟ್ ಕೂಡ ಬರುತ್ತೆ, ಇದರಿಂದ ಒಂದು 20 ರುಪೀಸ್ ಕೂಡ ರೆಫರ್ ಆಗುತ್ತೆ. ಮತ್ತು ಇಲ್ಲಿ ನೀವು ಸ್ವಂತ ರೆಫರ್ ಮಾಡಬೇಕು ಅಂದರೆ ನಿಮಗೆ ಇಲ್ಲಿ ಯಾವುದಾದ್ರೂ ನೋಡಿ 175 504 ಎಷ್ಟು ಬರಬೇಕು ಅಂತ ಇರುತ್ತಲ್ಲ, ಇಲ್ಲಿ ನಾನೀಗ 15 ರುಪೀಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಗೈಸ್, ಇದು ನೋಡಿ ಗೈಸ್, ಇಲ್ಲಿ ನಿಮಗೆ ಕ್ರಿಕೆಟ್ ಸ್ಟಾರ್ ಪ್ಲ್ಯಾನ್ ಅರ್ನ್ ಟೈಟಲ್ ಅಂತ, ಕಂಪನಿ ನೇಮ್ ಒಂದು ಗೋಲ್ ಅಂತ ಏನಿದೆ, ಅಮೌಂಟು 15 ರುಪೀಸು, ಡ್ಯೂರೇಷನ್ ನೀವು 10 ನಿಮಿಷ ಆ ವ್ಯಾಪಲ್ಲಿ ಏನೋ ವರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ರಿಜಿಸ್ಟರ್ ಮಾಡಿ ಪ್ಲೇ ಮಾಡಿ ಕ್ಲೈಮ್ ನೆಕ್ಸ್ಟ್ ಮಾಡಿ. ಮತ್ತು ನಿಮಗೆ ಇಲ್ಲಿ ಏನೇನು ಮೆನ್ಯೂಲ್ ಇದೆಯೋ ನೀವು ಅದನ್ನು ಓದ್ಬಿಟ್ಟು ನಿಮಗೆ ಇಲ್ಲಿ ಯೂಸ್ ದಿಸ್ ಲಿಂಕ್ ಡೌನ್ಲೋಡ್ ದ ಗೇಮ್ ಕ್ರಿಕೆಟ್ ಸ್ಟಾರ್ಟ್ ಫ್ರಮ್ ಪ್ಲೇಸ್ಟೋರ್, ನೀವು ಓಪನ್ ಮಾಡಿ ಡೌನ್ಲೋಡ್ ಮಾಡಿ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲಿ ನಿಮಗೆ ಆಪ್ಷನ್ಸ್ ಹೇಳಿದೆ. ನೀವು ಆ ಥರ ಮಾಡಿದ್ರೆ ನಿಮಗೆ 15 ರುಪೀಸ್ ಕೂಡ ಬರುತ್ತೆ. ನಿಮಗೇನಾದರೂ ಗೊತ್ತಲ್ಲ ಅಂದರೆ 12 PM ಅಂತ, ಇಲ್ಲಿ 12 PM ಟು 9 PM ಅಂತ ಇದೆಯಲ್ಲ, ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನಿಮಗೆ ಲೈವ್ ಕೂಡ ನಡೆಯುತ್ತೆ, ನೀವು ಲೈವಿಂದ ನೋಡ್ಕೋಬೋದು ಅದು ಹೇಗೆ ಮಾಡೋದು ಅಂತ. ನಿಮಗೆ ಅದು ಮಾಡಿದ್ಮೇಲೆ ನಿಮಗೆ ಇಲ್ಲಿ ನಿಮಗೆ 15 ರುಪೀಸ್ ಅಮೌಂಟ್ ಕೂಡ ಆ್ಯಡ್ ಆಗುತ್ತೆ. ಇಲ್ಲಿ ಇದು ಹೇಗೆ ಅಂದರೆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ ಗೈಸ್, ಆ ವೆಬ್ಸೈಟ್ ಎಲ್ಲ ಓಪನ್ ಆಗಿ ನೀವು ಡೌನ್ಲೋಡ್ ಮಾಡಿ ಅದರ ರಿಜಿಸ್ಟರ್ ಮಾಡಿ ಇಲ್ಲಿ ನಿಮಗೆ ಏನು ಕೊಟ್ಟಿರ್ತಾರೆ ಏನು ಮಾಡಬೇಕು ಅಂತ ನೀವು ಅದನ್ನು ಮಾಡಿದ್ರೆ ನಿಮಗೆ ಒಂದು 15 ರುಪೀಸ್ ಅಮೌಂಟ್ ಏನಿರುತ್ತೆ ಅದು ಆ್ಯಡ್ ಆಗುತ್ತೆ ಗೈಸ್. ಗೈಸ್ ನೆಕ್ಸ್ಟು ತುಂಬ ಥರ ಇಲ್ಲಿ ನಿಮಗೆ ಆಪ್ಷನ್ಸ್ ಕೂಡ ಇದೆ, ಮತ್ತು ಇದನ್ನು ಹೇಗೆ ಒಂದು ವಿತ್ಡ್ರಾ ಕೂಡ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಗೈಸ್, ಮತ್ತೆ ಇದೊಂದು ಹೇಳ್ಬಿಡ್ತೀನಿ. ನೋಡಿ ಗೈಸ್, ಪ್ರೊಫೈಲ್ ಓಪನ್ ಮಾಡಿ ನಿಮಗೆ ಪ್ರೊಫೈಲಲ್ಲಿ ಏನಿದೆ ಅಡ್ರೆಸ್ ನೀವು ಏನೇನು ಹಾಕಿರ್ತೀರ ಅವೆಲ್ಲ ಕೂಡ ಇರುತ್ತೆ. ನೆಕ್ಸ್ಟು
ನೆಕ್ಸ್ಟ್ ಏನಿಲ್ಲಗೈಸ್, ಈಗ ವಿಡ್ರಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ವಾಲೆಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಎಷ್ಟು ನಿಮ್ಮ ಅಮೌಂಟ್ ಇರುತ್ತೋ ಅದನ್ನು ಇಲ್ಲಿ ಇಲ್ಲಿ ಆ್ಯಡ್ ಆಗಿರುತ್ತೆ. ಇಲ್ಲಿ ವಿಡ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡ್ರಾ ಮೇಲೆ ಕ್ಲಿಕ್ ಮಾಡಿ ನೀವು ಯು ಪಿ ಐ ಡಿ ಹಾಕಿ ಬ್ಯಾಂಕ್ ಅಕೌಂಟ್ ಕೊಟ್ಟು ರೆಫರ್ಸ್ ಮಾಡ್ಬೋದು, ಇಲ್ಲ ಫೋನ್ಪೇಗಾದರೂ ಹಾಕೋಬೋದು. ಮತ್ತು ಇದರಲ್ಲಿ ನೀವು ವಿಡ್ರಾ ಮಾಡೋಕ್ಕೆ 100 ರುಪೀಸ್ ಕೂಡ ಅಮೌಂಟ್ ಇರಬೇಕು. 100 ರುಪೀಸ್ ಇದ್ದರೆ ವಿಡ್ರಾ ಆಗುತ್ತೆ ಗೈಸ್. ಗೈಸ್ ಇದು ಇಷ್ಟೇ ವಿಡಿಯೋ. ಈ ವಿಡಿಯೋನ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಸೆಟ್ ಮಾಡಿ, ಈ ವಿಷಯ ಲೈಕ್ ಮಾಡಿ ಗೈಸ್. ಇಂಥವರೆಗೂ ನೋಡಿಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ಗೈಸ್.